ನಮ್ಮ ಪೆಂಟಗನ್ ಸಿನಿಮಾದ ಪ್ರೀಮಿಯರ್ಗೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಈ ಪೆಂಟಗನ್ ಸ್ಟೋರಿನಲ್ಲಿ ಮೊದಲನೇದಾಗಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಫನ್ನಿ ಎಲಿಮೆಂಟ್ಸ್ ಇದೆ, ಲಸ್ಟ್ ಇದೆ, ಪೊಲಿಟಿಕಲ್ ಡ್ರಾಮಾ ಇದೆ, ಆ್ಯಂಡ್ ಆಲ್ಸೋ ಕನ್ನಡ ಪರ ಹೋರಾಟಗಾರರ ಪರ ವಿರುದ್ಧ ಪ್ರತಿಯೊಂದು ಇದೆ. ನಮ್ಮ ಸ್ಟೋರಿ ಬಗ್ಗೆ ಮಾತ್ರ ನಾವು ಯಾವಾಗ್ಲೂ ಮಾತಾಡಿದ್ವಿ, ಬಟ್ ಆಸ್ ಅ ಹೋಲ್ ಪೆಂಟಗನ್ ಸಿನಿಮಾ ನೋಡಿದಾಗ ಪ್ರತಿಯೊಂದು ಇರುವಂತ ಒಂದು ಎಲಿಮೆಂಟ್ ಹೊಂದಿರೋ ಒಂದು ಸಿನಿಮಾ ಆಗಿರೋದ್ರಿಂದ ಐ ಥಿಂಕ್ ಯಾವುದೇ ಫ್ಯಾಮಿಲಿ ಮೆಂಬರ್ಸ್ನು ಅಥವಾ ಫ್ರೆಂಡ್ಸ್ ಸರ್ಕಲ್ ಯಾರೇ ಬಂದ್ರು ಕೂಡ, ಇಂಡಿವಿಜುವಲ್ಸ್ ಬಂದರೂ ಕೂಡ ಯಾರಿಗೂ ಬೇಜಾರಾಗದೆ ತಮ್ಮ ಟೈಮ್ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಏನು ಸ್ಪೆಂಡ್ ಮಾಡ್ತೀರಾ ಅದನ್ನ ನಿಮ್ಮ ಒಂದು ಮೆಮೊರಿನಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಅಂತ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಮ್ಮ ಪೆಂಟಗನ್ ಸಿನಿಮಾದಲ್ಲಿದೆ. ಆ್ಯಂಡ್ ಮೇಜರ್ ನಾನಿವತ್ತು ಆಸ್ ಅನ್ ಆಡಿಯನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಈ ಸಿನಿಮಾ ನೋಡಿದಾಗ ಮೇಜರ್ ತುಂಬಾ ಇಷ್ಟ ಆದಂತದ್ದು ನಮ್ಮ ಮಣಿಕಾಂತ್ ಕದ್ರಿ ಸರ್ ಇಲ್ಲೇ ಇದ್ದಾರೆ. ಹೋಲ್ ಅಂಡ್ ಸೋಲ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲದರಲ್ಲೂ. ಅಂದ್ರೆ ಈಗ ಒಂದು ಒಂದು ಸೀನ್ ನಲ್ಲಿ ನಾವು ನಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಎಲಿಮೆಂಟ್ ನಮ್ಮ ಒಂದು ಹೃದಯಕ್ಕೆ ತುಂಬಾ ಹತ್ತಿರ ಆಗೋ ರೀತಿನಲ್ಲಿ ಇದೆ. ಅಂಡ್ ಅನುಷಾ ಅವರು ಮಾಡಿರುವಂತ, ನಮ್ಮ ಕಿರಣ್ ಅವರು ಡೈರೆಕ್ಟ್ ಮಾಡಿರುವಂತ ಸ್ಟೋರಿನಲ್ಲಿ ಜಾತಿ ಬಗ್ಗೆ ಬಹಳಷ್ಟು ನಮ್ಮ ಇಂಡಿಯಾದಲ್ಲಿ ಒಂದಷ್ಟು ಸ್ಟೋರಿಗಳನ್ನ ಎಲ್ಲರೂ ನೋಡಿರ್ತೀರಾ, ಇಲ್ಲ ಒಂದ್ ಸ್ವಲ್ಪ ನಾವು ಡೀಟೇಲ್ ಆಗಿ ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಏಪ್ರಿಲ್ 7ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಪೆಂಟಗನ್ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು, ಎಲ್ಲರನ್ನೂ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.